ಹಾಯ್ ಫ್ರೆಂಡ್ಸ್, ನಾನಿಮ್ಮ ಲಿಖಿತ್ ಶೆಟ್ಟಿ. ಸೊ ಈಗ ಬೆಳಗ್ಗೆ ಟೈಮ್ ಬಂದು 7 ಗಂಟೆ. ಸೊ ಈಗ ಬಿರಿಯಾನಿ ತಿನ್ನಬೇಕು ಅಂತ ಅನ್ನಿಸ್ತು. ಬಿರಿಯಾನಿ ತಿನ್ನಬೇಕಂದ್ರೆ ಇವಾಗ ಹೊಸಕೋಟೆಗೆ ಹೋಗಬೇಕು. ಹೊಸಕೋಟೆಗೆ ಹೋಗೋ ಅಷ್ಟು ಪೇಷನ್ಸ್ ಇಲ್ಲ. ಸೊ ನಮ್ಮ ಸರೌಂಡಿಂಗಲ್ಲೇ ಯಾವುದಾದ್ರೂ ಬಿರಿಯಾನಿ ಸಿಗುತ್ತಾ ಅಂತ ಹುಡುಕ್ದಾಗ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಇತ್ತು ಆಪ್ಷನ್ನು. ನನಗೆ ಶಾಕ್ ಆಗಿದ್ದೇನಪ್ಪ ಅಂತಂದರೆ ಇವತ್ತು ಆ್ಯಕ್ಚುಲಿ ಗುರುವಾರ. ಸೊ ಗುರುವಾರ ಬೆಳಗ್ಗೆ 7 ಗಂಟೆಗೇ ಬಿರಿಯಾನಿ ಸಿಗುತ್ತೆ ಅಂತ ನಿಜವಾಗ್ಲೂ ನಮ್ಮ ಏರಿಯಾ ಸೈಡು ಇವತ್ತೇ ಗೊತ್ತಾಗಿದ್ದು ನನಗೆ. ಸೊ ಈಗ ಬಿರಿಯಾನಿ ಆರ್ಡ್ರ್ ಮಾಡಿದ್ದೀನಿ, ನೋಡೋಣ ಯಾವ ಥರ ಇರುತ್ತೆ ಏನು ಅಂತ ಅಂತ. ಸೊ ನೋಡಿ, ಟೈಮು 7:10 ನಿಜವಾಗ್ಲೂ ಶಾಕಿಂಗ್ ನನಗೆ, ನಮ್ಮ ಏರಿಯಾದಲ್ಲಿ ಇಷ್ಟೊತ್ತಿಗೆ ಬಿರಿಯಾನಿ ಸಿಗ್ತಾ ಇದೆ ಅಂತ. ಏನೋ ಗೊತ್ತಿಲ್ಲ ಗಾಯ್ಸ್, ಇವತ್ತು ಬೆಳಬೆಳಗ್ಗೆ ಬಿರಿಯಾನಿ ತಿನ್ನಬೇಕು ಅಂತ ಅನಿಸ್ಬಿಡ್ತು, ಅದಕ್ಕೋಸ್ಕರ ಆರ್ಡ್ರ್ ಮಾಡಿದ್ದು. ಆ್ಯಂಡ್ ಇನ್ನೊಂದು, ನಮ್ಮ ಅಮ್ಮ ಪಾಪ ಬೆಳಗ್ಗೆ 5 ಗಂಟೆಯಿಂದ ಕೆಲಸ ಮಾಡ್ತಾನೇ ಇದ್ದಾರೆ, ಈ ನೀರು ತುಂಬಿಸೋದು, ಬಟ್ಟೆ ಒಗೆಯೋದು, ಅದು ಇದು ಅಂತ. ಸೊ ನನಗೂ ನಿದ್ದೆ ಬರಲಿಲ್ಲ, ಎಚ್ಚರ ಆಗ್ಬಿಡ್ತು. ಎಷ್ಟು 6 ಗಂಟೆಯಿಂದ ಒದ್ದಾಡ್ತಾ ಇದ್ದೆ, ನಿದ್ದೆ ಬರಲಿಲ್ಲ. ಸರಿ, ಇನ್ನೇನು ಮಾಡೋದು, ಎದ್ಬಿಡೋಣ, ವೀಡಿಯೋನಾದರೂ ಮಾಡೋಣ ಅಟ್ಲೀಸ್ಟ್ ಅಂದ್ಬಿಟ್ಟು ಎದ್ಬಿಟ್ಟೆ. ಆ್ಯಂಡ್ ನಮ್ಮ ಅಮ್ಮಂಗೋಸ್ಕರ ಒಂದು ಬಿರಿಯಾನಿ, ನನಗೋಸ್ಕರ ಒಂದು ಬಿರಿಯಾನಿನ ಆರ್ಡ್ರ್ ಮಾಡಿರೋದು. ಏಮು ಕೇಳಿದೆ, ಅವ್ನು ಬೇಡ ಅಂದ. ಬಟ್ ಆರ್ಡ್ರ್ ಮಾಡಿದ್ಮೇಲೆ ಅವ್ನು ಪಕ್ಕ ಕೇಳೇ ಕೇಳ್ತಾನೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಈಗ ಆಲ್ರೆಡಿ ಆರ್ಡ್ರ್ ಮಾಡಿದ್ದೀನಿ, ಆನ್ ದ ವೇ ಬರ್ತಾ ಇದೆ. ಸೊ ಬಂದ ತಕ್ಷಣ ರಿಸೀವ್ ಮಾಡ್ಕೋತೀನಿ. ನೋಡಿ ಅಣ್ಣ ಇನ್ನು ಮಲ್ಲಿಗೆ, ಅವನೇ ಎದ್ದೇ ಇಲ್ಲ. ರಮಣ್ ಶೆಟ್ಟಿ, ಏಯ್ ತಗ್ಯೋ, ಏಳು ಗಂಟೆ ಆದ್ರೆ ಮಲ್ಗಿರ್ತಿರಲ್ರೋ, ಇದ್ದೇನೆ ಮಾಡ್ದೆ, ಏನ್ ಜಪ ಮಾಡ್ತಾ ಇದ್ದ? ನಿಂಗೆ ಬೇಡ ತಾನೆ ಬಿರಿಯಾನಿ? ತಗೊಂಬರೋದೆಲ್ಲ ಇಲ್ಲ, ಎರಡೇ ಆರ್ಡರ್ ಮಾಡಿರೋದು, ನನಗೊಂದು ಅಮ್ಮಂಗೊಂದು, ನಿಂಗೆಲ್ಲ ಇಲ್ಲ. ನಾನು ಕೊಡ್ದ ಬಿರಿಯಾನಿ ತಿಂದ್ಬಿಟ್ರೆ ನೋಡ್ಬಿಡ್ತೀನಿ. ನೋಡೋಣ, ಚಾಲೆಂಜ್ ಹೋಗಮ್ಮ. ನಾನು ಮಲಗಿದ್ರೆ ಇದೇ ಕಂಟೆಂಟ್ ಇವತ್ತು, ಮಲಗಿದ್ರೆ ಬಚಾವ್ ಅಲ್ಲ, ತರ ಮಲಗಿದ್ರೆ ಬಚಾವ್ ಆಗ್ತೀರಾ, ಇದೇ ಕಂಟೆಂಟ್ ಇವತ್ತು, ಎದ್ದಿದ್ರೆ ಮಾತ್ರ ಬಗದಾಕ್ಬಿಡ್ತೀನಿ. ನೋಡ್ ನೋಡು, ಇದೇ ಕಂಟೆಂಟ್ ಇವತ್ತು. ಅಮ್ಮ ನೀನು ನಿದ್ದೆನೆ ಮಾಡಲ್ವಾ? ಯಾವಾಗೂ ಕೆಲಸ ಮಾಡ್ತಾನೆ ಇರ್ತೀಯ, ಯಾಕೆ ನೀನು ಹಿಂಗೆ? ಜೀವನ ಮಾಡ್ಬೇಕಲ್ಲ, ಚಿಕ್ಕ ವಯಸ್ಸಿಂದ ಹಿಂಗೆ ಬೆಳೆಸ್ಬಿಟ್ಟವ್ರು ನಿನ್ನ. ಬೆಳಗ್ಗೆ ಬೇಗ ಹೇಳೋದು, ಮನೆ ಕೆಲಸ ಮಾಡೋದು, ಆಮೇಲೆ ಅಡುಗೆಗಳು ಮಾಡೋದು, ಇದೇ ಅಲ್ವಾ? ಸರಿ, ಬಿಸಿ ಬಿಸಿ ಬಿರಿಯಾನಿ ತಿನ್ನಕ್ ರೆಡಿನಾ? ಇನ್ನೇನು ಬರುತ್ತೆ, ಈಗ ಲೇಟ್ ಆಗ್ಬಿಡ್ತೀನಿ. ಲೇಟ್ ಏನಾಗಲ್ಲ, ಬರುತ್ತೆ. ಏನ್ ಎಲ್ಲೋಗ್ಬೇಕು ನೀನು? ಟೂರ್ ಹೋಗ್ತಿದ್ಯಾ? ಲೇಟ್ ಆಗ್ಬಿಡುತ್ತೆ ಅನ್ನಕ್ಕೆ. ವಾಕಿಂಗ್ ಹೋಗುವಂತೆ, ಬಿರಿಯಾನಿ ತಿನ್ಕೊಂಡು ಹೋಗಿ ವಾಕಿಂಗ್. ಚಿಕನ್, ಓ ನೋಡ ಮಟನ್. ಆ್ಯಂಡ್ ಇಲ್ಲಿ ನೋಡಿ, ಬಿಸಿ ಬಿಸಿ ಕಾಫಿ ರೆಡಿ ಆಗ್ತಾ ಇದೆ. ಕಾಫಿ, ಕಾಫಿ ಬಂದು ಈ ತರ ಮಾಡೋದು ನಾವು ಎಲ್ಲರೂ ಮಾಡಲು ಹಂಗೆ ಮಾಡೋದು ಇಲ್ಲ. ಒಬ್ಬೊಬ್ಬರು ಫಿಲ್ಟರ್ ಮಾಡ್ತಾರೆ, ಒಬ್ರು ಬ್ರೂ ಮಾಡ್ತಾರೆ. ನೋಡಿ ಯಾವ್ದು ಕಾಫಿ ಚೆನ್ನಾಗಿ ಕುದಿಬೇಕು ಈಗ. ಓಕೆ ಗಾಯ್ಸ್, ಬಿರಿಯಾನಿ ಬಂದಿದೆ. ಆ್ಯಕ್ಚುಲಿ ಡೆಲಿವರಿ ಮಾಡೋರು ಸ್ವಲ್ಪ ಲೇಟ್ ಮಾಡಿಬಿಟ್ರು, ಸೊ ಅದರಿಂದ ಸ್ವಲ್ಪ ಲೇಟ್ ಆಗೋಯ್ತು. ಬಟ್ ಬಿಸಿ ಬಿಸಿ ಇದೆ ಬಿರಿಯಾನಿ. ಏನು ಬಿಸಿ ಐತೆ ದೊನ್ನೆ ಬಿರಿಯಾನಿ? ನ್ಯಾಚುರಲ್ ಬ್ಯೂಟಿ. ನಾನು ನ್ಯಾಚುರಲ್ ಬ್ಯೂಟಿ. ಹೌದಾ, ಯಾರು ಹೇಳಿದ? ಮೇಕಪ್ ಹಾಕಲ್ಲ, ಪೌಡರ್ ಹಾಕಲ್ಲ, ಏನಿಲ್ಲ, ಮುಖ ತೊಳೆದಿಲ್ಲ. ಬಟ್ ಆದರೂ ಕ್ಯಾಮ್ರಾ ನಂಗೆ ಕಾಣಿಸ್ತಾ ಇದೆ, ಕ್ಲೋಸಪ್ ಅಲ್ಲಿ ಭಯಂಕರವಾಗಿದೆ. ಏನು ಹೇಳ್ಬಿಟ್ಟ, ನ್ಯಾಚುರಲ್ ಬ್ಯೂಟಿ ಏನೋ ಅಂತ ಹೇಳಿದ್ರು. ಹೇಳಿ ಗೈಸ್, ಕಮೆಂಟ್ ಮಾಡಿ. ನಮ್ದು ಬೆಳಗ್ಗೆ ನ್ಯಾಚುರಲ್ ಬ್ಯೂಟಿ ಮಚ್ಚ, ನಾನು ನಿನ್ನ ಅಪ್ರಿಷಿಯೇಟ್ ಮಾಡ್ತೀನಿ, ನಿನ್ ತರ ಯಾರು ತುಳಿಯಲ್ಲ ನಾವು, ಬೆಳೆಸ್ತೀವಿ ನಾವು. ಓಕೆ, ಸೊ ಎರಡು ಬಿರಿಯಾನಿ ಇದೆ. ಆಕ್ಚುಲಿ ನಿಮ್ಗೆ ಬಿರಿಯಾನಿ ಇಲ್ವಲ್ಲ ಮಚ್ಚ, ಅಮ್ಮಂಗೆ ಅಂದ ನಂಗೆ ಒಂದು ಮಾಡಿ. ಬಿರಿಯಾನಿ ಬಗ್ಗೆ ಅಣ್ಣ ಸರ ಇದೆ ಇಲ್ಲ ಇಲ್ಲ, ನನ್ನ ತಮ್ಮ ಚೆನ್ನಾಗಿರ್ಬೇಕು, ನನ್ನಲ್ಲೇ ಹಾಫ್ ಶೇರ್ ಮಾಡ್ತೀನಿ, ತಲೆ ಕೆಡಿಸ್ಕೊಬೇಡಿ. ಸರಿನಾ? ಪ್ಯಾಕಿಂಗ್ ಯಾವ ರೇಂಜಿಗೆ ಮಾಡಿದ್ರೆ ಅಂದರೆ, ಅಯ್ಯಯ್ಯೋ ಲೇ, ಅದನ್ನು ಸೇರ್ಸ್ ಇನ್ನ ಕೊಟ್ಟ ಕೊಡ್ತೀನಿ, ಇನ್ನ ಅದ್ರ ಸೇರ್ಸ್ ಎಳ್ದುಬಿಟ್ಟು ಹಂಗೆ. ಅಯ್ಯಯ್ಯೋ, ಅವ್ರು ಯಾರ ಮೇಲೇನೆ ಇಟ್ಬಿಡೋರಲ್ಲೋ. ಅವ್ರದ್ದೇನು ತಪ್ಪಿಲ್ಲ, ಸುಮ್ಮನೆ ಅವ್ರನ್ನ ಕೀಸ್ ಮಾಡಿದ್ಯಾ? ಪ್ಲಾಸ್ಟರ್ ತೆಗಿಯಂತಂದ್ರೆ ಅದನ್ನ ಕಟ್ ಮಾಡಿದ್ರೆ ನೀನು ಸ್ವಲ್ಪ ಸ್ಪೇಸ್ ಕೊಡ್ಬೇಕು ತಾನೆ ಅವರು. ಓಕೆ ಗಾಯ್ಸ್, ಎರಡು ಬಿರಿಯಾನಿ ಇದೆ, ಗಮ ಗಮ ಅಂತ ಇದೆ, ಈರುಳ್ಳಿ ಸೌತೆಕಾಯಿ ಇದೆ. ನೋಡಿ ಗೈಸ್, ಹಿಂಗೆ ಬಿಸಿ ಬಿಸಿ ಹೊಗೆ ಬರ್ತಾ ಇದೆ, ಕಾಣಿಸ್ತಾ ಇದೆಯಾ? ಸೊ ಈಗ ಬಿರಿಯಾನಿ ಕೇಕ್ ಮಾಡುವಂಥ ಸಮಯ. ಸೊ ಬಿರಿಯಾನಿ ಕೇಕ್ ಮಾಡೋಣ. ಹುಷಾರು, ಕೇಕ್ ಮಾಡಕ್ಕೆ ಹೋಗ್ಬಿಟ್ಟ ಮೇಲೆ ವಾವ್ ನೋಡಿ, ಹಿಂಗೆ ಬಿರಿಯಾನಿ ಕೇಕ್. ಆ್ಯಕ್ಚುಲಿ ಇದರಲ್ಲಿ ಪೀಸ್ ಎಲ್ಲಿದೆ?
ಆಹಾ, ಇಲ್ಲಿದೆ. ಒಂದು, ಎರಡು, ಮೂರು. ಮೂರು ಪೀಸ್ ಇದೆ. ಆದರೆ ಮೊಟ್ಟೆ ಇಲ್ವಲ್ಲ ಮಚ್ಚ? ಆದರೆ ಮೊಟ್ಟೆ ಹಾಕಿಲ್ಲ. ಆ್ಯಕ್ಚುಲಿ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಅಂದರೆ ಮೊಟ್ಟೆ ಹಾಕ್ತಾರೆ. ನೋಡೋಣ ಟೇಸ್ಟು. ಬಟ್ ಸ್ವಲ್ಪ ಡ್ರೈ ಡ್ರೈ ಇದೆ. ಜ್ಯೂಸಿ ಇರಬೇಕಲ್ಲ, ಡ್ರೈ ಇದ್ರೆ ಒಂಥರ. ಆ್ಯಕ್ಚುಲಿ ಏನಾಯ್ತಂದರೆ ಬಿರಿಯಾನಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ಬಟ್ ಅವ್ರು ಏನು ಮಾಡಿದ್ದಾರೆ ಅಂದರೆ, ಇದು ನಿನ್ನೆ ನೈಟ್ ಅನಿಸುತ್ತೆ ಬಿಸಿ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಸೊ ಅದು ತಿನ್ನಬೇಕಾದ್ರೇ ಗೊತ್ತಾಗ್ಬಿಡ್ತು. ಆ್ಯಂಡ್ ರೈಸ್ ಅಂತೂ ಫುಲ್ಲು ಡ್ರೈ ಡ್ರೈ ಆಗಿತ್ತು. ಈಗ ಅರ್ಲಿ ಮಾರ್ನಿಂಗ್ ಮಾಡಿದ್ರೆ ಬಿರಿಯಾನಿ ಎಷ್ಟು ಫ್ರೆಶ್ ಆಗಿರುತ್ತೆ, ಬಟ್ ಆ ಫ್ರೆಶ್ನೆಸ್ಸೇ ಇಲ್ಲ. ಆ್ಯಂಡ್ ಪೀಸ್ಗಳು ಅಷ್ಟೇ, ಫುಲ್ಲು ಗಟ್ಟಿ ಇತ್ತು. ಅದು ಫ್ರಿಜ್ಜಲ್ಲಿ ಇಟ್ಟಿದ್ರು, ಅದು ಗೊತ್ತಾಗುತ್ತೆ ನೋಡಿದ್ರೇ. ಹಿಂಗೆ ಪ್ರೆಸ್ ಮಾಡಿದ್ರೆ ಈ ಥರ ನೋಡಿ, ಈ ಥರ ಪುಡಿ ಆಗ್ತಾ ಇತ್ತು. ಯಾವುದ್ರಲ್ಲೂ ಫ್ರೆಶ್ನೆಸ್ ಇರಲಿಲ್ಲ. ಒಂಥರ ಡಿಸಪಾಯಿಂಟ್ ಆಗೋಯ್ತು. ಆ್ಯಕ್ಚುಲಿ ನನಗೇನೋ ಫ್ರೆಶ್ನೆಸ್ ಫೀಲ್ ಆಗಿಲ್ಲಪ್ಪ. ನಿನಗೇನು ಅನ್ಸುತ್ತೆ ಹೇಳು. ಸ್ಟ್ರೈಟ್ ಅವ್ರು ಮಾತಾಡ್ತೀನಿ. ನಿನ್ನೆ ಮಾಡಿರೋ ಬಿರಿಯಾನಿನ ಅಮ್ಮ ಬೆಳಗ್ಗೆ ಎದ್ದು ಬಿಸಿ ಮಾಡಿಕೊಟ್ರೆ ತಿಂದ್ರೆ ಹೆಂಗಿರುತ್ತೆ ಹೇಳು? ಅದು ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕಿಂತ ಚೆನ್ನಾಗಿಲ್ಲ ಅಂತ ಹೇಳಕ್ ಬಂದೆ. ಮಕ್ಕಳು ಮಾಡೋಣ ನನ್ನ ಗೈಸ್. ಆ್ಯಕ್ಚುಲಿ ಇದು ಅಷ್ಟೊಂದು ಫ್ರೆಶ್ನೆಸ್ ಇಲ್ಲ. ಪೀಸ್ ನೋಡಿ ಹೇಳ್ಬಿಡ್ತೀನಿ. ಪೀಸ್ ಏನು ಮಾಡೋಕೆ ಗೊತ್ತಾ? ಚಿಕನ್ನ ತಂದು ನಿನ್ನೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಬೆಳಗ್ಗೆ ಎದ್ದು ಬಿರಿಯಾನಿ ಬಳಸಿರೋ ಚಿಕನ್ ಇದು. ಇಲ್ಲಾಂದ್ರೆ ಬೇಯಿಸ್ಬಿಟ್ಟು ಎತ್ತಿಟ್ಬಿಟ್ಟು ಮಾಡಿರೋ ಚಿಕನ್. ಕರೆಕ್ಟ್. ಆ್ಯಕ್ಚುಲಿ ಇದರಲ್ಲಿ ರೈಸ್ ಸಪ್ರೇಟು, ಪೀಸ್ ಸಪ್ರೇಟ್ ಮಾಡೋದಿವರು. ಪೀಸ್ ಎಲ್ಲ ನೆನ್ನೆ ಉಳಿದಿರೋ ಅದೆಲ್ಲ ಎತ್ತಿಟ್ಬಿಟ್ಟಿರಂಗ ಅವರೇ. ಗಟ್ಟಿ ಇದೆ. ದಯವಿಟ್ಟು ಈ ಥರ ಮಕ್ಕಳು ಮಾಡಿಬಿಡಿ. ಜನರಲ್ಲ 290 ರೂಪಾಯಿ ದುಡ್ಡು ಇಸ್ಕೊತೀರಾ? ಸಾಧ್ಯ ಆದರೆ ಫ್ರೆಶ್ ಕೊಡಿ, ಇಲ್ಲಾಂತಂದರೆ ಮಾಡಕ್ಕೆ. ಅದು ಬೆಳಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಸರ್ವ್ ಮಾಡ್ತೀರಂತೆಲ್ಲ ಪ್ರಾಮಿಸ್ ಮಾಡಬೇಡಿ. ಬೆಳಬೆಳಗ್ಗೆ ತಿನ್ಬಿಟ್ರು ಅಂತೂ ಸೈಕಾಗ್ಬಿಡುತ್ತೆ. ಬಿರಿಯಾನಿ ಅದರಲ್ಲಿ ಕೂದಲು ಬೇರೆ ಇತ್ತು. ಟ್ರೈ ಮಾಡಬೇಡಿ. ಹೊಸಕೋಟೆನೇ ಬೆಸ್ಟಲ್ಲ ಮಚ್ಚ? ಅಲ್ಲೇ ಫ್ರೆಶ್ ಆಗಿ ಮಾರ್ನಿಂಗ್ ಹೊಸಕೋಟೆ ಬಿಟ್ಟು ಎಲ್ಲೋ ಚೆನ್ನಾಗಿಲ್ಲ ಮಚ್ಚ. ಓಪನ್ ಆಗಿ ಹೇಳ್ತೀನಿ, ಅವ್ರು 10 ರೂಪಾಯಿ ಜಾಸ್ತಿನೇ ತಗೋಬೋದು, ಬಟ್ ಫ್ರೆಶ್ ಆಗಿರೋದು ಕೊಡ್ತಾರೆ, ಒಳ್ಳೆ ರುಚಿ ಕೊಡ್ತಾರೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಫ್ರೆಶ್ ಅಲ್ಲ ಅಂತ. ಈ ಪೀಸ್ ನೋಡ್ರೆ ಹೇಳ್ಬಿಡ್ತೀನಿ, ನಾವು ಎಷ್ಟು ಚಿಕನ್ ತಿಂದಿಲ್ಲ ನೋಡಿ. ಚೆನ್ನಾಗಿಲ್ಲ ಗೈಸ್. ಏನಾದ್ರು ತರಿಸಿದ್ರೆ ದುಡ್ಡು ವೇಸ್ಟ್ ಆಗ್ಬಿಡ್ತಂದ್ರೆ ತಿಂತಾ ಇದೀವಿ ಅಷ್ಟೇ ಗೈಸ್. ಒಂಥರ ಫ್ರೆಶ್ ಆಗಿಲ್ಲ ನಿಜವಾಗ್ಲೂ. ಇದು ಕಲ್ಲು ಕಲ್ಲು ಕೂದಲು ಅಂತೆ ನಿನ್ನ ಬತ್ತದ ಬಾಯಿಗೆ ನನ್ನ ಎಲ್ಲ ಹಾಕೊಂಡು ಕೊಟ್ಬಿಡ್ರಿ ಗೈಸ್. ಆ್ಯಕ್ಚುಲಿ ಫ್ರೆಶ್ ಆಗಿಲ್ಲ, ಅದು ತಿನ್ಬೇಕಾದ್ರೆ ಗೊತ್ತಾಗುತ್ತೆ. ಆಮೇಲೆ ಯಾಕೋ ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಕಲ್ಲು ಸಿಕ್ಕದಾಗ ಸಿಗ್ತಾ ಇದೆ. ಲೈಕ್ ಹೆಂಗೆ ಅಂದರೆ, ಈ ಬೀಚಲ್ಲಿ ಒಂದು ಸ್ವಲ್ಪ ಪುಡಿ ಇರುತ್ತೆ ಗೊತ್ತಾ, ಒಂಥರ ಈ ಸಣ್ಣ ಸಣ್ಣ ಮರಳು, ಅದನ್ನು ಏನಾದರೂ ಬಾಯ್ಗೆ ಸಿಕ್ಕಿದ್ರೆ ಆ ಥರ ಕರ್ಕ್ 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 ಅನ್ನತ್ತಲ್ಲ, ಆ ಥರ ಅನಿಸ್ತಾ ಇದೆ. ಇದೆಯಾ ಹೆಂಗೆ ಅಂತ ದೇವರಾಣೆ ಅರ್ಥ ಆಯ್ತಲ್ಲ. ಇದು ಆ್ಯಕ್ಚುಲಿ ನಾನು ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಅಂತ ತುಂಬ ಹೋಟೆಲ್ಸ್ಗಳಿದೆ. ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಅಂದರೆ ಸಖತ್ತಾಗಿರುತ್ತೆ. ಆ ಒಂದು ಓಪ್ ಮೇಲೆ ಆರ್ಡ್ರ್ ಮಾಡಿದ್ದು. ಮೇ ಬಿ ನಂದೇ ರಾಂಗ್ ಅನಿಸುತ್ತೆ, ಇಷ್ಟು ಬೆಳಗ್ಗೆ ಆರ್ಡ್ರ್ ಮಾಡಿದ್ದು. ಅವರು ಯಾವ ಕಾನ್ಸೆಪ್ಟ್ ಮೇಲೆ ಇಷ್ಟು ಬೆಳಗ್ಗೆ ಈ ಥರ ಬಿರಿಯಾನಿ ಸರ್ವ್ ಮಾಡ್ತಾರೆ ಗೊತ್ತಿಲ್ಲ. ಮೇ ಬಿ ಏನಾದರೂ ನೈಟ್ ಉಳಿದಿದ್ದೆ, ಯಾರೋ ಬಕರ ಸಿಕ್ತಾ ಅಂದ್ಬಿಟ್ಟು ಬಾಕ್ಸ್ಲ ಕಳಿಸ್ಬಿಟ್ರೆ ಗೊತ್ತಿಲ್ಲ. ಸೊ ಪಕ್ಕ ಅದು ಫ್ರೆಶ್ ಆಗಿಲ್ಲ ಗೊತ್ತಾಗ್ತಾ ಇದೆ. ಅದು ಉಳಿದಿರೋದು ಹಾಕಿರೋದು ಯಾಕೆಂತಂದ್ರೆ, ನಾವು ನಿನ್ನೆ ಮೊನ್ನೆದ ಬಿರಿಯಾನಿ ತಿಂತಾ ಇಲ್ಲ. 365 ದಿನದಲ್ಲಿ 200 ದಿನ ಬಿರಿಯಾನಿ ತಿನ್ನೋರು, ಯಾವ ಬಿರಿಯಾನಿ ಇರುತ್ತೆ ಅಂತ ಗೊತ್ತು. ಬಟ್ ಫ್ರೆಶ್ ಇಲ್ಲ. ಮಾರ್ನಿಂಗು ಬಿರಿಯಾನಿ ತಿನ್ನಬೇಕು ಅಂತಂದರೆ ಒಂದು 4 ಕಡೆ ವಿಚಾರಿಸ್ಕೊಂಡು, ಇಲ್ಲ ಹೊಸಕೋಟೆ ಕಡೆನೋ ಇಲ್ಲಾಂದರೆ ಮಲ್ಲಿಕಾ ಬಿರಿಯಾನಿ ಕಡೆನೋ ಆ ಕಡೆ ಹೋಗಿ ತಿನ್ನಿ, ಚೆನ್ನಾಗಿರುತ್ತೆ. ಸುಮ್ಮನೆ ಏನೋ ಮಲ್ಲಿ ಮನೆ ಬಿರಿಯಾನಿ ಸಿಗುತ್ತೆ ಅಂತ ಆರ್ಡರ್ ಮಾಡಿಬಿಟ್ರೆ ಆನ್ಲೈನಲ್ಲೆಲ್ಲ ಮಕ್ಕಾರಾಗಿ ಹೋಗ್ತೀರಿ ಹೇಳ್ತೀನಿ ಕೇಳಿ. ಇವಾಗ ನೀವು ಹೇಳ್ಬೋದು, ನಿಮ್ಗೆ ಯಾರಾದರೂ ಹೇಳಿದ್ರ ಗುರು ಬೆಳಬೆಳಗ್ಗೆ ಬಿರಿಯಾನಿ ತಿನ್ನಿ ಅಂತ, ಮನೇಲಿ ಅಚ್ಚಕಟ್ಟಾಗಿ ನಾಷ್ಟ ತಿನ್ಬೋದಾಗಿತ್ತಲ್ಲ ಅಂತ. ಎಸ್, ಒಪ್ಕೋತೀವಿ, ನಮ್ಮದೇ ತಪ್ಪು, ಆರ್ಡರ್ ಮಾಡಿದ್ದು ಸೀರಿಯಸ್ಲಿ ನಮ್ಮದೇ ತಪ್ಪು. ಏನೋ ಒಂದು ನಂಬಿಕೆ ಮೇಲೆ ಮಾಡಿದ್ವಿ, ಅದರೊಳಗೆ ಈ ಥರ ಆಯಿತು. ನನ್ನ ಸಜೆಷನ್ನು ಆನ್ಲೈನಲ್ಲಂತೂ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಆರ್ಡ್ರ್ ಮಾಡೋಕ್ಕೆ ಹೋಗಲೇಬೇಡಿ. ನಿಮ್ಗೆ ತಿನ್ನಬೇಕು ಅನಿಸಿದ್ರೆ ಹೊಸಕೋಟೆಗೆ ಬೆಸ್ಟ್ ಚಾಯ್ಸು, ನಾನು ಅದೊಂದೇ ರೆಕಮೆಂಡ್ ಮಾಡೋದು. ಹೋಗಿ ಆರಾಮಾಗಿ ತಿನ್ಕೊಂಬನ್ನಿ, ಇಲ್ಲಾಂತಂದ್ರೆ ನಿಮ್ಮ ಏರಿಯಾ ಕಡೆ ಇದ್ರೆ, ನಿಮ್ಗೆ ಗೊತ್ತಿರೋ ಜಾಗ ಇದ್ರೆ ಮುಂದೆ ಹೋಗಿ ಹಾಕ್ಸ್ಕೊಂಡು ತಿನ್ಕೊಂಡು ಬನ್ನಿ. ಇಲ್ಲಿ ನೀನ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ನಮ್ಮ ಏರಿಯಾ ಸರೌಂಡಿಂಗ್ ಮಾಡಿಬಿಟ್ರೆ ನನ್ಗೆ ಇನ್ನೊಂದು ಮಕ್ಕಳು ನೋಡಿಲ್ಲ. ರಚಕೆದ್ ಬಿಡೋ ನೇಮನ್ ಶೆಟ್ಟಿ. ರೇಟಿಂಗ್ ಬೇರೆ ಕೇಳ್ತಾವ್ರೆ. ಹೌ ವಾಸ್ ಯುವರ್ ಫುಡ್ ಅಂತೆ ನಮ್ಮ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ. ಆ ಚಿಕ್ಕಪೇಟೆ ಅನ್ನೋ ದೊನ್ನೆ ಬಿರಿಯಾನಿ ಅನ್ನೋ ಹೆಸರನ್ನ ಸುಮ್ಮನೆ ಹಾಳು ಮಾಡ್ತಾರೆ ಇವರು. ನಾನಂತೂ ರೇಟಿಂಗ್ಸು ಕಮ್ಮಿನೇ ಕೊಡೋದು, ಯಾಕಂದರೆ ಅಷ್ಟು ಚೆನ್ನಾಗಿಲ್ಲ. ಪುವರ್ ಫುಡ್ ಕ್ವಾಲಿಟಿ, ಅದೇ ನಮಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು. ಕ್ವಾಲಿಟಿ ಚೆನ್ನಾಗಿರಲಿಲ್ಲ. ಸೊ ಸಬ್ಮಿಟ್ ಮಾಡ್ತಾ ಇದ್ದೆ ಗೈಸ್. 570 ರೂಪಾಯಿ ಅದು 2 ಬಿರಿಯಾನಿಗೆ, ಇನ್ಕ್ಲೂಡಿಂಗ್ ಡೆಲಿವರಿ ಚಾರ್ಜ್ ಎಲ್ಲ ಸೇರಿ.
ಸೊ ಅದೇ ಕಾಸಿದ್ದಿದ್ರೆ ಮನೆಯಲ್ಲೇ ಅಚ್ಚುಕಟ್ಟಾಗಿ ಒಂದು 2 ಕೆಜಿ ಬಿರಿಯಾನಿ ಮಾಡ್ಕೊಂಡು ತಿನ್ಬೋದಾಗಿತ್ತು. ಸೊ ಬೆಳಗ್ಗೆನೆ ಏನೋ ಮಾಡಕ್ ಹೋಗಿ ಏನೋ ಆಯ್ತು. ಸೊ ಹುಷಾರಾಗಿರಿ, ನಮ್ಮನ್ನಾದ್ರೂ ನೋಡಿ ನೀವು ಕಲ್ತ್ಕೊಳ್ಳಿ. ಬೆಳಬೆಳಗ್ಗೆ ಆನ್ಲೈನಲ್ಲಿ ಬಿರಿಯಾನಿ ಎಲ್ಲ ಆರ್ಡರ್ ಮಾಡಕ್ ಹೋಗ್ಬೇಡಿ. ಇದಿಷ್ಟು ಇವತ್ತಿನ ಒಂದು ಬ್ಲಾಗ್, ಮತ್ತೆ ಇನ್ನೊಂದು ಬ್ಲಾಗ್ ಅಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್, ಲವ್ ಯು.